ರಾಜ್ಕುಮಾರ್ ಬೇಡ್ರ ಕಣ್ಣಪ್ಪ ಮಾಡಿದ್ದಾದ ಮೇಲೆ ತೆಲುಗು ಸಿನಿಮಾ ಒಂದರಲ್ಲಿ ಮಾಡ್ತಾರೆ, ಕಾಳಹಸ್ತಿ ಮಹಾತ್ಮೆ ಅಂತೇಳಿ. ಅದರಲ್ಲಿ ಅವರೇ ತೆಲುಗುವನ್ನು ಮಾತಾಡಿದ್ದು ಉಂಟು. ಅದು ಹೊಸದಾಗಿ ಬಂದದ್ದು ಆಗ, ಅದೇ ಸಿನಿಮಾ ತೆಲುಗಿನಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಅದರ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ನೋಡಿ, ಇನ್ನೂ ತಾರಾಮೌಲ್ಯ ಬೆಳೆದಿರೋದಿಲ್ಲ, ಅವ್ರ ನೆಲೆಯೂರು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ಕನ್ನಡ ಸಿನಿಮಾದಲ್ಲದೆ ಬೇರೆ ಭಾಷೆಯಲ್ಲಿ ನಡೆಸೋದಿಲ್ಲ, ನಾನು ಇರುವವರೆಗೆ ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಅಂತ ತೀರ್ಮಾನವನ್ನು ಮಾಡಿ ಕೊನೆಯವರೆಗೂ ಸಹ ಅವರು ಹಾಗೇ ಬದುಕಿದರು, ಬರೀ ಕನ್ನಡ ಸಿನಿಮಾಗಳಲ್ಲೇ ಮಾಡಿದರು. ಇದನ್ನು ಕುರಿತು ಆನಾ ಕೃಷ್ಣರಾಯರು, ಕನ್ನಡದಲ್ಲಿ ಕಾದಂಬರಿ ಸಾರ್ವಭೌಮ ಅಂತ ಕರೆಸಿಕೊಂಡಂತಹ ಆನಾ ಕೃಷ್ಣರಾಯರು ಒಂದು ಕಡೆ ಒಂದು ಮಾತು ಹೇಳಿದ್ದಾರೆ. ನೀವು ಗಮನಿಸಿ, ಆನಾಕರು ಕಾದಂಬರಿ ಸಾರ್ವಭೌಮರು, ರಾಜ್ಕುಮಾರ್ ನಟ ಸಾರ್ವಭೌಮರು. ಇಬ್ಬರಿಗೂ ಕನ್ನಡ ಜನರೇ ಈ ಬಿರುದನ್ನು ಕೊಟ್ಟಿದ್ದರು ಇಬ್ಬರಿಗೂ. ಆ ಕಾದಂಬರಿ ಸಾರ್ವಭೌಮರು ಈ ನಟ ಸಾರ್ವಭೌಮರನ್ನು ಕುರಿತು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರದಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಎನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋಗಿದ್ದಿದ್ದರೆ ಕನ್ನಡ ಚಿತ್ರರಂಗ ಅನ್ನೋ ಅಂಥ ಒಂದು ಪ್ರತ್ಯೇಕ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ.